ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಟೊಮೆಟೊ ತೊಕ್ಕೋದು ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಟೊಮೆ ಮನೆಯಲ್ಲಿ ಯಾವುದು ಏನು ಪ ಇದೆಲ್ಲ ಸೈಡ್ ಡಿಶ್ ಎಲ್ಲ ಇಲ್ಲದೆ ಇರಬೇಕಾದ್ರೆ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇಷ್ಟು ದಿವಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ ಆಗ ನಾನು ಹಾಕುವ ರೆಸಿ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ನನ್ನ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ರೆಸಿಪಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಹತ್ತು ಜ್ಯೂಸಿ ಟೊಮೆಟೊ ತೊಗೊಂಡಿದ್ದೀನಿ ದೇಸಿ ಅಂತ ಹೇಳ್ತಾರಲ್ಲ ಅಂಥದ್ದು ತುಂಬ ಜ್ಯೂಸ್ ಇರುವಂಥದ್ದು ಈ ರೆಸಿಪಿ ಮಾಡಲಿಕ್ಕೆ ಎಲ್ಲ ವಸ್ತುಗಳು ಸ್ಪೂನ್ ಆಗಲಿ ಯೂಸ್ ಮಾಡೋದು ಬೌಲ್ ಆಗಲಿ ಟೊಮೆಟೊ ಆಗಲಿ ಚೆನ್ನಾಗಿ ಒರೆಸ್ಬಿಟ್ಟು ಒಣ ಇರಬೇಕು ಎಲ್ಲ ಇವಾಗ ಒಣ ಇರುವಂಥ ಟೊಮೆಟೋನ ಅಂದರೆ ಒಣ ಒಣಗಿಸಿ ನಾವಂದರೆ ಅಂದರೆ ಒರೆಸಿರೋ ಸಣ್ಣ ಸಣ್ಣದಾಗಿ ನಾನು ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ ನಾನು ಯಾವ ಟೊಮೆಟೊ ಕಟ್ ಮಾಡಿ ಯಾವ ಬೋಲ್ಗೆ ಹಾಕಿದ್ದೀನಲ್ಲ ಅದು ಕೂಡ ಒಣ ಇರಬೇಕು ಆವಾಗ ಮಾತ್ರ ಟೊಮೆಟೊ ತೊಕ್ಕು ಬಾಳತ್ತೆ ಅಂಶ ಇದ್ಬಿಟ್ರೆ ಅದಕ್ಕೆ ಫಂಗಸ್ ಬಂದ್ಬಿಡತ್ತೆ ನಾನು ಮಾಡಿದ್ದಿದ್ದು ನಿಮಗೆ ನಾಲ್ಕರಿಂದ ಐದು ತಿಂಗಳ ತನಕ ಈ ಥರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ ಮಾಡಿದ್ರೆ ಐದರಿಂದ ಆರು ತಿಂಗಳ ತನಕ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು ಈ ಕುಕ್ ಮಾಡಿರುವಂಥ ಟೊಮೆಟೊಸ್ ಇದೆಯಲ್ಲ ಬೇಯಿಸಿರೋದು ಇದು ಕ್ಯಾನ್ಸರ್ ಆಗದೆ ಹಾಗೆ ನೋಡುತ್ತೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದು ಕ್ಯಾಲರೀಸ್ ತುಂಬ ಕಮ್ಮಿ ಇದರಲ್ಲಿ ಟೊಮೆಟೊನ ಯಾವಾಗಲೂ ಮಿ ಅಂದರೆ ಲಿಮಿಟೆಡ್ ಪ್ರಮಾಣದಲ್ಲಿ ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು ಟೊಮೆಟೊ ಹಾರ್ಟು ಮತ್ತು ಬ್ರೈನ್ ಫ್ರೆಂಡ್ಲಿ ಈಗ ಕಟ್ ಮಾಡಿರೋ ಟೊಮೆಟೊನೆಲ್ಲ ಸಣ್ಣಗೆ ಕಟ್ ಮಾಡೋದು ಯಾಕಂದರೆ ಮಿಕ್ಸಿಲಿ ಹಾಕ್ಕೊಂಡು ಇದು ಮಾಡೋಕ್ಕೆ ರಶ್ ಮಾಡೋಕ್ಕೆ ಅನುಕೂಲ ಆಗುತ್ತಲ್ಲ ಅದಕ್ಕೋಸ್ಕರ ಒಂದು ಬೌಲ್ಗೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ್ದು ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ಹಾಗೆ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದರಿಂದ ನಾಲ್ಕು ಹಾಕಿದ್ದೀನಿ ನೀವು ಬ್ಯಾಡಿಗೆ ಹಾಕ್ಕೊಳ್ಳೋದಾಗಿದ್ದರೆ ಎಂಟು ಹಾಕ್ಕೊಳ್ಳಿ ಡಬಲ್ ಹಾಕ್ಕೊಳ್ಳಿ ಈಗ ಸ್ಪೂನಿಂದ ಪ್ರೆಸ್ ಮಾಡಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಅದು ನಾವು ಹಾಗೆ ಪ್ರೆಸ್ ಮಾಡಿ ಇಟ್ಟರೆ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ನಂತರ ನಾವು ಮತ್ತೆ ತೆಗೆದು ಓಪನ್ ಮಾಡಿ ನೋಡಬೇಕಾದ್ರೆ ಅದು ಚೆನ್ನಾಗಿ ನೆಂದು ಟೊಮೆಟೊ ಕೂಡ ಮೆದುವಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಓವರ್ನೈಟ್ ಇಡ್ತಾರೆ ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಒನ್ ಟೀ ಸ್ಪೂನು ಕಾಳನ್ನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ತುಂಬ ರೋಸ್ಟ್ ಮಾಡಬಾರ್ದು ಕರೆಕ್ಟಾಗಿ ಒಂಚೂರು ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸಾಕು ಎಲ್ಲನೂ ರೋಸ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸ್ನ ಬೇರೆ ಒಂದು ಪ್ಲೇಟ್ಗೆ ಹಾಕೊಳೋ ಹಾಕೋಬೇಕು ಈಗ ಒನ್ ಟೇಬಲ್ ಸ್ಪೂನು ಅದಕ್ಕೆ ಕಾಳು ಹಾಕಿದ್ದೀನಿ ನಾನು ಅದನ್ನು ಕೂಡ ಚಟಪಟ ಅನ್ನೋ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಕಾಳು ಇದೆಯಲ್ಲ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟು ತುಂಬ ಇದೆ ಫ್ರೆಂಡ್ಸ್ ಸೊ ಇದನ್ನ ನಾವು ಯಾವಾಗಲೂ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಲ್ಲ ಈಗ ನೋಡಿ ಒಂದೂವರೆ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ಅದು ಅಷ್ಟೇ ಚಟಪಟ ಆಗೋ ತನಕ ಅದನ್ನು ಸೀದಬಾರ್ದ ಅದು ಸೀದ್ ಬಂದ್ಬಿಟ್ರೆ ತುಂಬ ಜೀರಿಗೆ ಕಹಿ ಆಗ್ಬಿಡತ್ತೆ ಸೊ ಮೈಲ್ಡಾಗಿ ಹುರಿದ್ರೆ ಸಾಕದು ಜಸ್ಟ್ ಚಟಪಟ ಅಂದರೆ ಸಾಕು ಈಗ ನೋಡಿ ಅದು ಕಲರ್ ಕೂಡ ಒಂಚೂರು ಚೇಂಜ್ ಆಯಿತು ಈಗೆಲ್ಲ ನೋಡಿ ಹುರಿದು ಇಂಗ್ರೀಡಿಯಂಟ್ಸ್ನ ತೋರಿಸ್ತಾ ಇದ್ದೀನಿ ಒಂದು ಪ್ಲೇ ಒಂದೇ ಪ್ಲೇಟಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ತಣ್ಣಗಾಗಲಿಕ್ಕೆ ಬಿಡ್ಬೇಕು ಈಗ ಈಗ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಸಾಸಿವೆ ಒಂದು ಟೀ ಸ್ಪೂನು ಮತ್ತೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ನಿಮ್ಗೆ ಬೆಳ್ಳುಳ್ಳಿ ಬೇಲ್ದೇ ಇರುವವರು ಇದನ್ನು ಒಮೆಟ್ ಮಾಡ್ಬೋದು ಹಾಗೆ ಸ್ವಲ್ಪ ಕರಿ ಲೀವ್ಸು ಹಿಂಗು ಪೌಡ್ರು ಮೆಣಸಿನ್ಕಾಯಿ ಮತ್ತೆ ಇದೆಲ್ಲ ಈಗ ನಾವು ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹುರಿದನ್ನ ಬ್ಲೆಂಡರ್ ಬೋಲ್ಗೆ ಹಾಕೊಳ್ಳಿ ಅದು ಕೂಡ ಬ್ಲೆಂಡರ್ ಬೋಲ್ ಕೂಡ ಒಣ ಇರಬೇಕು ಡ್ರೈ ಇರಬೇಕು ಅದನ್ನ ಫೈನ್ ಪೌಡ್ರ್ ಪೌಡರ್ ಮಾಡ್ಕೊಳ್ಳಿ ಈಗ ಈಗ ಎಂಟರಿಂದ ಹತ್ತು ಎಂಟು ಗಂಟೆಯಿಂದ ಹತ್ತು ಗಂಟೆ ಆಗಿದೆ ನೋಡಿ ಹೇಗಾಗಿದೆ ನೋಡಿ ಟೊಮೆಟೊದು ನಾವು ಕಟ್ ಮಾಡಿಟ್ಟಿರೋದು ಹೆಂಗೆ ರಸ ಬಿಟ್ಟಿದೆ ನೋಡಿ ಮತ್ತು ಟೊಮೆಟೊನು ಸಾಫ್ಟಾಗಿ ಬಿಟ್ಟಿರುತ್ತೆ ಸಾಲ್ಟ್ ಹಾಕಿರ್ತೀವಲ್ಲ ಉಪ್ಪು ಹಾಕಿರ್ತೀವಲ್ಲ ಈಗ ಅದನ್ನು ಬ್ಯಾಚಸ್ನಲ್ಲಿ ಎರಡು ಮೂರು ಬ್ಯಾಚಲ್ಲಿ ಹಾಕಿಬಿಟ್ಟು ಮಿಕ್ಸಿಲ್ ಹಾಕಿಬಿಟ್ಟು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ನೀರು ಏನೂ ಹಾಕಬೇಡಿ ಖಾಲಿ ಈ ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಳ್ಳಿ ಫೈನಾಗಿ ಆಗಬೇಕು ಎಲ್ಲ ಪ್ಯೂರಿ ಈಗ ಒಗ್ಗರಣೆ ತಯಾರು ಮಾಡೋಣ ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ತಳದ ಪ್ಯಾನ್ಗೆ ಹಾಕೊಂಡು ಅದು ಕಾದ ನಂತರ ಕಾದ ಕೂಡಲೇ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕೊಳ್ಳಿ ಅದು ನೋಡಿ ಚಟಪಟ ಅಂತ ಇದೆ ಹಾಗೆ ತುರಿದಿರುವಂಥ ಶುಂಠಿ ಒಂದು ಇಂಚ್ದು ಅದನ್ನು ಹಾಕ್ಕೊಳ್ಳಿ ಹಾಗೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುರಿದು ಹಾಕಿದ್ದೀನಿ ಬೆಳ್ಳುಳ್ಳಿ ಸುಲಿದು ತುರಿದು ಹಾಕಿದ್ದೀನಿ ನಿಮಗೆ ಬೆಳೆದೇ ಇದ್ದರೆ ಬಿಡ್ಬೌದು ಹ್ಞೂ ಹಾಗೆ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಕೈ ಇರಿ ಬೆಳ್ಳುಳ್ಳಿ ಇದೆಲ್ಲ ನೀರಿನಂಶ ಹೋಗಬೇಕು ಮತ್ತು ಶುಂಠಿದು ಎಲ್ಲ ನೀರಿನ ಅಂಶ ಹೋಗಬೇಕು ನೋಡಿ ಎಲ್ಲ ಬ್ರೌನ್ ಲೈಟ್ ಲೈಟ್ ಬ್ರೌನ್ ಆಗ್ತಾ ಬಂತು ಅಂದರೆ ಅದು ಕ್ರಿಸ್ಪಿ ಆಗಿದೆ ಈಗ ಅದಕ್ಕೆ ಎರಡೇ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಅಷ್ಟು ಅರ್ಶಿಣ ಮಸ್ಟ್ ಅಲ್ವಾ ಅದರಿಂದ ಹಾಕ್ಕೊಳ್ಳಿ ಮತ್ತು ನಾನು ರೆಡ್ ಚಿಲ್ಲಿ ಪೌಡ್ರ್ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಎರಡು ಟೀ ಸ್ಪೂನ್ ಹಾಕಿದರೆ ಸಾಕು ಯಾಕಂದರೆ ಅಲ್ಲಿ ನಾವು ಮೆಣಸಿನಕಾಯಿ ಗುಂಟೂರು ಹಾಕೊಂಡಿದ್ದೀವಲ್ಲ ಸೊ ಇದು ಐಡಿಯಾಲಾಗಿ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾವು ಪ್ಯೂರಿ ಮಾಡಿ ಇಟ್ಟಿದ್ದೀವಲ್ಲ ನೋಡಿ ಅದನ್ನು ಹಾಕ್ಕೊಳ್ಳಿ ಟೊಮೆಟೊ ಪ್ಯೂರಿನ ಮೆತ್ತಗೆ ಹಾಕ್ಕೊಳ್ಳಿ ಯಾಕಂದರೆ ಬಿಸಿ ಇದೆ ಇದು ತುಂಬ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಲೋ ಮೀಡಿಯಂ ಲೋ ಮೀಡಿಯಂ ಫ್ಲೇಮ್ ಚೇಂಜ್ ಮಾಡ್ತಾ ಮಾಡ್ತಾ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಇದ್ದಾಗೆ ಯಾಕಂದರೆ ಸತಿ ಕುದಿ ಬರೋಕ್ಕೆ ಶುರು ಆದಮೇಲೆ ಅದು ಆ ಕಡೆ ಈ ಕಡೆ ಹಾರತ್ತೆ ಟೊಮೆಟೊ ಅಲ್ವಾ ಸೊ ನೀವು ಮುಚ್ಚಿಟ್ಬಿಟ್ಟು ನಿಮ್ಮ ಬೇರೆ ಕೆಲಸಗಳು ಮಾಡಿಕೊಂಡ್ರೂ ಪರವಾಗಿಲ್ಲ ನಾನಂದರೆ ಪಕ್ಕದಲ್ಲೇ ಇದ್ಬಿಟ್ಟು ಮಾಡಿದೆ ಸೊ ನಾನು ಮುಚ್ಚಿಡ್ಲಿಲ್ಲ ಲೋ ಮೀಡಿಯಂ ಲೋ ಮೀಡಿಯಂ ಮಾಡಿ ಅಡ್ಜಸ್ಟ್ ಮಾಡಿದೆ ಈಗ ಅದಕ್ಕೆ ಹಿಂಗೆ ಪೌಡ್ರ್ ಒಂದೆರಡು ಪಿಂಚ್ ಹಾಕ್ಕೊಳ್ಳಿ ಎರಡು ಚುಟ್ಕಿನೋ ಪಿಂಚು ಹಾಗೆ ಹಾಕೊಳ್ಳಿ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಆ ಕಡೆ ಈ ಕಡೆ ಹಾರೋದಿಲ್ಲ ನೋಡಿ ಇವಾಗ ಸ್ವಲ್ಪ ದಪ್ಪಗಾಗ್ತಾ ಬಂತು ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಚೆನ್ನಾಗಿ ದಪ್ಪಾಗ್ತಾ ಬಂತು ನೋಡಿ ಅಲ್ವಾ ದಪ್ಪ ಆಯಿತು ಈಗ ನೋಡಿ ಮಿಕ್ಸ್ಚರ್ ತಿಕ್ಕನಾಯಿತು ತೊಕ್ಕು ಮಿಕ್ಸ್ಚರ್ ತಿಕ್ಕನಾಯಿತು ಅಂದರೆ ಸ್ವಲ್ಪ ದಪ್ಪ ಆಗ್ತಾ ಬಂತು ಈಗ ಅದಕ್ಕೆ ಬೆಲ್ಲ ನಾನು ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಕ್ಲೇಬೇಕು ಇಲ್ಲದಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ರುಚಿ ಚೆನ್ನಾಗಿರೋದಿಲ್ಲ ಸೊ ಅದು ಮಸ್ಟ್ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದರೆ ಆವಾಗ ನಾವು ಟೊಮೆಟೊಗೆ ಹಾಕಿದ್ದೀವಿ ಆದರೆ ಕೂಡ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಹಾಕಬಿಡಿ ಇವಾಗ ಮಸಾಲೆ ಪುಡಿ ನಾವು ಮಾಡಿಟ್ಟಿದ್ದು ಪೂರ್ತಿ ಹಾಕ್ಕೊಂಬಿಡಿ ಅದು ಈ ಒಂದು ಕೆ ಜಿ ಟೊಮೆಟೊಗೆ ಕರೆಕ್ಟಾಗಿ ಅದು ಮಸಾಲೆ ನಾನು ಮಾಡಿದ್ದು ಇಡಬೇಕಂತಿಲ್ಲ ಅದು ಕರೆಕ್ಟಾಗಿ ಆಗುತ್ತೆ ಮೀ ಮೆಜರ್ಮೆಂಟ್ ಅದು ಅದು ಈಗ ನೋಡಿ ಒಟ್ಟಾಗ್ತಾ ಇದೆ ಅನಿಸುತ್ತೆ ಮಿಕ್ಸ್ಚರು ಅಂದರೆ ತೊಕ್ಕು ಮಿಕ್ಸ್ಚರು ಒಟ್ಟಾಗಿ ಬರ್ತಾ ಇದೆ ಅಂತ ಅನ್ಸುತ್ತೆ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಬಿಡಿ ಆದರೆ ಎಣ್ಣೆ ಅಂಶ ಎಣ್ಣೆ ಬಿಡಬೇಕು ಸೈಡ್ನಲ್ಲಿ ನೋಡಿ ಇವಾಗ ನೋಡಿ ಇವಾಗ ನೋಡಿ ಇನ್ನೊಂದು ಐದು ನಿಮಿಷದ ನಂತರ ಹೆಂಗಾಯಿತು ನೋಡಿ ಹೌದಾ ಈಗ ಟೊಮೆಟೊ ತೊಕ್ಕು ಪ್ಯಾನ್ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾನ್ ಬಿಟ್ಟು ಬಂದುಬಿಡ್ತಲ್ವಾ ಆ ಸೈಡ್ಸ್ ಎಲ್ಲ ಬಿಡ್ತು ನೋಡಿ ಸೈಡಿಗೆ ನಿಮಗೆ ಎಣ್ಣೆ ಕಾಣ್ತಾ ಇದೆ ನೋಡಿ ಹೇಗೆ ಮೂವ್ ಆಗ್ತಾ ಇದೆ ನೋಡಿ ಅದು ಸೀ ಸ್ಟೀಲ್ ಪ್ಯಾನ್ ಅಲ್ವಾ ಅದು ಸ್ಟಿಕ್ ಆದರೆ ಹೌದು ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ ಚೆನ್ನಾಗಿ ಚೆನ್ನಾಗೊಂದು ಮಿಕ್ಸ್ ಕೊಡಿ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟರೆ ನಾಲ್ಕರಿಂದ ಐದು ನಿಮಿಷ ಐದು ತಿಂಗಳು ತನಕ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಂ ಮಾತ್ರ ಯೂಸ್ ಮಾಡಬೇಕಾದ್ರೆ ಒಣ ಸ್ಪೂನ್ ಹಾಕಿ ಈಗ ಬೌ ಆಯಿತು ರೆಡಿ ಆಯಿತು ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲಿಂದ ಅದು ಕೂಡ ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಅದನ್ನು ನಾವು ಬಾಟ್ಲ್ ಮಾಡಬೇಕು ಬಿಸಿ ಇರಬೇಕಾದ್ರೆ ಬಾಟ್ಲಿಂಗ್ ಬಾಟ್ಲಲ್ಲಿ ಹಾಕಬೇಡಿ ಇದು ಲಂಚ್ ಸೈಡ್ ಡಿಶ್ಗಾಗಾಗಾಗುತ್ತೆ ಚಪಾತಿಗಾಗುತ್ತೆ ರೊಟ್ಟಿಗಾಗುತ್ತೆ ಇಡ್ಲಿಗಾಗುತ್ತೆ ಇವಾಗ ನೋಡಿ ನಾನು ಒಗ್ಗರಣೆ ಮಾಡಿಬಿಟ್ಟು ಅದನ್ನು ತಣ್ಣಗೆ ಮಾಡಿಬಿಟ್ಟು ಹಾಕಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಬೇಡದಿದ್ದರೆ ಬೇಡ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ವೆಜಿ ರೆಸಿಪಿ ಆಯಿತಲ್ಲ ಈಗ ರೆಸಿಪಿಗೆ ಟಿಪ್ಸು ನೋಡೋಣ ಟೊಮೆಟೊ ಬಗ್ಗೆ ಹೇಳೋದಾಗಿದ್ರೆ ಅದು ಬೇಬಿ ಟೊಮೆಟೊ ಉದ್ದ ಟೊಮೆಟೊ ಬರುತ್ತಲ್ಲ ಅದು ಪಲ್ಪಿ ಟೊಮೆಟೊ ಅದನ್ನು ತಗೋಬಾರ್ದು ಇದಕ್ಕೆ ರೌಂಡ್ ಆಗಿರೋದು ಮತ್ತು ಜ್ಯೂಸಿ ಟೊಮೆಟೊ ದೇಸಿ ಟೊಮೆಟೊ ಜವಾರಿ ಟೊಮೆಟೊ ಅಂತ ಹೇಳ್ತಾರಲ್ಲ ಅದನ್ನೇ ತೊಗೋಬೇಕು ಅದೇ ಇದಕ್ಕೆ ಯೂಸ್ ಮಾಡುವಂಥದ್ದು ಮತ್ತು ಎಲ್ಲ ಪಾತ್ರೆಗಳು ಮತ್ತು ಟೊಮೆಟೊ ಎಲ್ಲವನ್ನು ನಾವು ಒಣ ಒರೆಸ್ಬಿಟ್ಟು ಏಕ್ದಮ್ ಡ್ರೈ ಆಗಿರಬೇಕು ಮತ್ತು ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆದೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟೇ ಕೊಟ್ಟಿದ್ದೀನಿ ಅದಷ್ಟೇ ಹಾಕಿಬಿಟ್ಟು ನೀವು ಮಾಡಿದ್ರೆ ಈ ತೊಕ್ಕು ನಿಮಗೆ ಟೊಮೆಟೊ ತೊಕ್ಕು ಕರೆಕ್ಟಾಗಿ ಬರುತ್ತೆ ಟೊಮೆಟೊ ತೊಕ್ಕು ಎಷ್ಟು ಬೇಕೋ ಅಷ್ಟು ನೀವು ಹೊರಗಡೆ ಇಟ್ಬಿಟ್ಟು ಉಳ್ದದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಆರು ತಿಂಗಳು ನಾಲ್ಕರಿಂದ ಆರು ತಿಂಗಳು ತನಕ ನೀವು ಇದನ್ನು ಉಪಯೋಗಿಸ್ಕೊಬೋದು ಮತ್ತು ತೆಗಿಬೇಕಾದರೆ ಮಾತ್ರ ನೀವು ಅದಕ್ಕೆ ಒಣ ಸ್ಪೂನ್ ಹಾಕಿ ಮತ್ತೆ ಇಡೋದು ಸ್ಟೋರ್ ಮಾಡಿ ಇಡ್ತೀರಲ್ಲ ಅದನ್ನು ಕೂಡ ಅಷ್ಟೇ ಬಾಟ್ಲಿನ ಕ್ಲೀನಾಗಿ ತೊಳೆದು ಒರೆಸಿ ಡ್ರೈ ಮಾಡಿ ಇಡಿ ಇಷ್ಟೆಲ್ಲ ಹೇಳಿಬಿಟ್ಟು ನಾನು ನನ್ನ ಟಿಪ್ಸ್ ಕಾರ್ಯಕ್ರಮನ ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರ